ಪ್ಯಾರಲೆಲ್ ಲೈಫ್. ನಿಮ್ಮಲ್ಲಿ ಎಷ್ಟೋ ಜನ ಒಂದೇ ಮನುಷ್ಯನ ತರ ಏಳು ಜನ ಈ ಪ್ರಪಂಚದಲ್ಲಿ ಇರುತ್ತಾರೆ ಎಂದು ಕೇಳಿದ್ದೀರಾ? ಆದರೆ ಈ ಪ್ಯಾರಲೆಲ್ ಲೈಫ್ನ ಬಗ್ಗೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಪ್ಯಾರಲೆಲ್ ಲೈಫ್ ಅಂದರೆ ಎಕ್ಸಾಂಪಲ್, ನಿಮ್ಮ ಜೀವನದಲ್ಲಿ ನಡೆಯುತ್ತಿರುವ ಕೆಲವು ಸಂಘಟನೆಗಳು ಬೇರೆಯವರ ಜೀವನದಲ್ಲಿ ನಡೆಯುತ್ತಿದ್ದರೆ ಅದನ್ನು ಪ್ಯಾರಲೆಲ್ ಲೈಫ್ ಎಂದು ಕರೆಯುತ್ತಾರೆ. ನಾವು ಈಗ 5 ಪ್ಯಾರಲೆಲ್ ಲೈಫ್ ಇನ್ಸಿಡೆಂಟ್ನ ಬಗ್ಗೆ ಹೇಳುತ್ತಿದ್ದೇನೆ. ಸೊ ಲೆಟ್ ಸ್ಟಾರ್ಟ್ ಅವರ್ ಎಪಿಸೋಡ್. ನಂಬರ್ 1, ಬಯೋಗ್ರಫೀಸ್ ಆಫ್ ಲಿಂಕನ್ ಅಂಡ್ ಕೆನಡಿ. ಅಬ್ರಹಾಂ ಲಿಂಕನ್ ಅಂಡ್ ಜಾನ್ ಎಫ್ ಕೆನಡಿ ಇಬ್ಬರು ಅಮೆರಿಕನ್ ಪ್ರೆಸಿಡೆಂಟ್ಸ್. ಇವರಿಬ್ಬರು ಬಯೋಗ್ರಫೀಸ್ 100% ಒಂದೇ ಥರ ಇರುತ್ತದೆ. ಅಬ್ರಹಾಂ ಲಿಂಕನ್ ಅಮೆರಿಕನ್ ಕಾಂಗ್ರೆಸ್ ಪಾರ್ಟಿಯಲ್ಲಿ 1846 ಆಯ್ಕೆಯಾಗುತ್ತಾರೆ. ಜಾನ್ ಎಫ್ ಕೆನಡಿ ಅಮೆರಿಕನ್ ಕಾಂಗ್ರೆಸ್ ಪಾರ್ಟಿಯಲ್ಲಿ 1946 ಆಯ್ಕೆಯಾಗುತ್ತಾರೆ. ಅಬ್ರಹಾಂ ಲಿಂಕನ್ 1860 ಪ್ರೆಸಿಡೆಂಟ್ ಆಗುತ್ತಾರೆ. ಕೆನಡಿ 1960 ಪ್ರೆಸಿಡೆಂಟ್ ಆಗುತ್ತಾರೆ. ಇವರಿಬ್ಬರು ಸಿವಿಲ್ ರೈಟ್ಸ್ನ ಮುಖಾಂತರ ಸೆಲೆಕ್ಟ್ ಆಗುತ್ತಾರೆ. ಇವರಿಬ್ಬರು ಶುಕ್ರವಾರದಂದೇ ಸಾಯಿಸಲ್ಪಟ್ಟರು. ಇಬ್ಬರು ತಲೆಗೆ ಬುಲೆಟ್ ಬಿದ್ದೇ ಸತ್ತು ಹೋದರು. ಅಬ್ರಹಾಂ ಲಿಂಕನ್ಸ್ ಸೆಕ್ರೆಟರಿಯ ಹೆಸರು ಕೆನಡಿ, ಕೆನಡಿಯ ಸೆಕ್ರೆಟರಿಯ ಹೆಸರು ಲಿಂಕನ್. ಇವರಿಬ್ಬರು ಅಮೆರಿಕನ್ ಸೌತರ್ನರ್ಸ್ನಿಂದ ಸಾಯಿಸಲ್ಪಟ್ಟರು. ಅಬ್ರಹಾಂ ಲಿಂಕನ್ನನ್ನು ಥಿಯೇಟರ್ನಲ್ಲಿ ಸಾಯಿಸಿದ ಜಾನ್ ಸಿಲ್ಕಿ ಬೂತ್ ವೇರೋಸ್ನಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತಾನೆ. ಅವನ ಡೇಟ್ ಆಫ್ ಬರ್ತ್ 1839. ಜಾನ್ ಎಫ್ ಕೆನಡಿಯನ್ನು ವೇರೋಸ್ನಲ್ಲಿ ಸಾಯಿಸಿದ ಲೀ ಹಾರ್ವೆ ಆಸ್ವಾಲ್ಡ್ ಥಿಯೇಟರ್ನಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತಾನೆ. ಅವನ ಡೇಟ್ ಆಫ್ ಬರ್ತ್ 1939. ಇಬ್ಬರು ಸತ್ತು ಹೋದ ನಂತರ ಎಲೆಕ್ಟ್ ಆದ ಪ್ರೆಸಿಡೆಂಟ್ ಹೆಸರು ಕೂಡ ಜಾನ್ಸನ್. ಅಬ್ರಹಾಂ ಲಿಂಕನ್ ಸತ್ತು ಹೋದಾಗ ಎಲೆಕ್ಟ್ ಆದ ಜಾನ್ಸನ್ ಡೇಟ್ ಆಫ್ ಬರ್ತ್ 1808. ಕೆನಡಿ ಸತ್ತು ಹೋದಾಗ ಎಲೆಕ್ಟ್ ಆದ ಜಾನ್ಸನ್ ಡೇಟ್ ಆಫ್ ಬರ್ತ್ 1908. ಹೀಗೆ ಇವರಿಬ್ಬರು ಜೀವನದಲ್ಲಿ ಎಷ್ಟೋ ಸಂಘಟನೆಗಳು ನಡೆದಿವೆ. ನಂಬರ್ 2, ಟ್ಯಾಕ್ಸಿ ಆಕ್ಸಿಡೆಂಟ್. 1975 ನೀವೇಲೆ ಎನ್ನುವ 17 ಹುಡುಗ ಅವನ ಹಳೆಯ ಸ್ಕೂಟರ್ನಲ್ಲಿ ರೈಡಿಂಗ್ಗೆ ಹೋಗುತ್ತಾನೆ. ಆದರೆ ಅದೇ ಸಮಯದಲ್ಲಿ ಟ್ಯಾಕ್ಸಿ ಡ್ರೈವರ್ ಒಬ್ಬ ಪ್ಯಾಸೆಂಜರ್ನನ್ನು ಕರೆದುಕೊಂಡು ಆ ಬೈಕ್ಗೆ ಆಕ್ಸಿಡೆಂಟ್ ಮಾಡುತ್ತಾನೆ. ಆಗ ಆ 17 ಹುಡುಗ ಸತ್ತು ಹೋಗುತ್ತಾನೆ. ಆ ದಿನದ ನಂತರ ಎಕ್ಸಾಕ್ಟ್ ಆಗಿ 1 ನಂತರ ಸತ್ತು ಹೋದ ನ್ಯಾವೆಲೆ ತಮ್ಮ ಅದೇ ಸ್ಕೂಟರ್ ಹಾಕಿಕೊಂಡು ರೈಡಿಂಗ್ಗೆ ಹೋಗುತ್ತಾನೆ. ಇವನು ಕೂಡ ಒಂದು ಟ್ಯಾಕ್ಸಿ ಆಕ್ಸಿಡೆಂಟ್ನಿಂದ ಸತ್ತು ಹೋಗುತ್ತಾನೆ. ಆಕ್ಸಿಡೆಂಟ್ ಮಾಡಿದ್ದು ಅದೇ ಟ್ಯಾಕ್ಸಿ, ಅದೇ ಡ್ರೈವರ್, ಹಿಂದೆ ಕೂತಿದ್ದ ಪ್ಯಾಸೆಂಜರ್ ಕೂಡ ಸೇಮ್, ಸ್ಟ್ರೀಟ್ ಕೂಡ ಸೇಮ್. ಸೊ ಆ ಇಬ್ಬರು ಬ್ರದರ್ಸ್ ಒಂದೇ ರೀತಿಯಲ್ಲಿ ಸತ್ತು ಹೋಗುತ್ತಾರೆ. ನಂಬರ್ 3, ರಾಯಲ್ ಉಂಬೆಟೋ ಇನ್ಸಿಡೆಂಟ್. ಇಟಲಿಗೆ ಮೊದಲ ಕಿಂಗ್ ಉಂಬೆಟೋ 1. ಈತನು 1900 ಜುಲೈ 28 ಡಿನ್ನರ್ ಮಾಡುವುದಕ್ಕೆ ಒಂದು ರೆಸ್ಟೋರೆಂಟ್ಗೆ ಹೋಗುತ್ತಾನೆ. ಆದರೆ ಇಟಲಿಯ ರಾಜ ಈ ರೆಸ್ಟೋರೆಂಟ್ಗೆ ಬರುವುದರಿಂದ ಆ ರೆಸ್ಟೋರೆಂಟ್ ಓನರ್ ಎಲ್ಲ ವ್ಯವಸ್ಥೆಗಳನ್ನು ಹತ್ತಿರ ಎದ್ದು ನೋಡಿಕೊಳ್ಳುತ್ತಿದ್ದ. ಆದರೆ ಆ ರೆಸ್ಟೋರೆಂಟ್ ಓನರ್ ಮತ್ತು ರಾಜ ಒಬ್ಬರನ್ನೊಬ್ಬರು ನೋಡಿಕೊಂಡಾಗ ಆಶ್ಚರ್ಯ ಬೀಳುತ್ತಾರೆ. ಏಕೆಂದರೆ ಇಬ್ಬರು ನೋಡುವುದಕ್ಕೆ ಟ್ವಿನ್ಸ್ ಥರ ಇದ್ದರು ಮತ್ತು ಅವರಿಬ್ಬರ ಬಯೋಗ್ರಫಿ ಕೂಡ ಮ್ಯಾಚ್ ಆಗುತ್ತಾ ಇರುತ್ತದೆ. ಇಬ್ಬರು ಹುಟ್ಟಿದ್ದು March 14, 1844. ಅವರಿಬ್ಬರು ಇರುವ ಸಿಟಿ ಕೂಡ ಒಂದೇ. ಇಬ್ಬರು ಮದುವೆಯಾದ ವೈಫ್ನ ಹೆಸರು ಕೂಡ ಒಂದೇ. ಆ ಹೆಸರು ಮಾರ್ಗೆಟಾ. ಆ ರೆಸ್ಟೋರೆಂಟ್ ಓನರ್ ರೆಸ್ಟೋರೆಂಟ್ ಓಪನ್ ಮಾಡಿದ ದಿನ ಮತ್ತು ರಾಜ ಉಂಬೆಟೋ ರಾಜ ಆದ ದಿನ ಕೂಡ ಒಂದೇ. ಆದರೆ ಆ ದಿನದ ನಂತರ ರೆಸ್ಟೋರೆಂಟ್ ಓನರ್ನನ್ನು ಯಾರೋ ಶೂಟ್ ಮಾಡಿ ಸಾಯಿಸುತ್ತಾರೆ. ಈ ವಿಷಯ ತಿಳಿದ ರಾಜ ಕುಟುಂಬಸ್ಥರಿಗೆ ಸಮಾಧಾನ ಹೇಳಲು ಬರುತ್ತಾನೆ. ಆದರೆ ಆ ಗುಂಪಿನಲ್ಲಿ ರಾಜನನ್ನು ಕೂಡ ಶೂಟ್ ಮಾಡಿ ಸಾಯಿಸುತ್ತಾರೆ. ಸೊ ಅವರಿಬ್ಬರು ಸತ್ತು ಹೋದ ಪ್ಲೇಸ್ ಮತ್ತು ಸತ್ತು ಹೋದ ದಿನ ಕೂಡ ಒಂದೇ. ನಂಬರ್ 4, ಎನ್ಜೋ ಅಂಡ್ ಓಜಿಲ್ ಇನ್ಸಿಡೆಂಟ್. ಫೆರಾರಿ ಕಾರಿನ ಬಗ್ಗೆ
ಇದೇ ಪ್ಯಾರಲಲ್ ಲೈಫ್ನ ಕಂಪ್ಲೀಟ್ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ. ಇನ್ನೂ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ಗೋಸ್ಕರ ಚಾನೆಲ್ನನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸೈನಿಂಗ್ ಆಫ್.